ನಮಸ್ಕಾರ ವೀಕ್ಷಕರೇ, ಎಂಪಿ ನ್ಯೂಸ್ಗೆ ಸ್ವಾಗತ. ಗೋಕಾಕ್ದ ಅಂಬೇಡ್ಕರ್ ಭವನದಲ್ಲಿ ಗೋಕಾಕ್ ಮತ್ತು ಮೂಡಲ್ಗಿ ತಾಲೂಕಿನ ಮಾದಿಗ ಸಮಾಜ ಸೇವಾ ಸಮಿತಿಯಿಂದ ಮಾದಿಗ ಸಮಾಜದ ಪ್ರಥಮ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕೆಪಿಸಿಸಿ ಅಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶಿಕ್ಷಣದಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ರಂಗದಲ್ಲೂ ಹಿಂದುಳಿದಿದ್ದೇವೆ. ನಾವು ಎಷ್ಟೋ ಶ್ರೀಮಂತರಾದರೂ ಇತಿಹಾಸ ತಿಳಿಯಬೇಕು. ನಾವು ಎಲ್ಲಿವರೆಗೂ ತಿಳಿಯುವುದಿಲ್ಲವೋ ಅಲ್ಲಿವರೆಗೂ ನಾವು ಸುಧಾರಣೆ ಆಗಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ನಾವು ಇವತ್ತು ಯಾರನ್ನು ಪೂಜಿಸಬೇಕೋ ಅವರನ್ನು ಪೂಜಿಸುವುದಿಲ್ಲ. ಅದಕ್ಕಾಗಿ ನಾವು ಇನ್ನೂ ಬೇಡುವ ಸ್ಥಾನದಲ್ಲಿ ಇದ್ದೇವೆ. ನಾವು ಯಾವಾಗಲೂ ದಾನ ಮಾಡುವ ಸ್ಥಾನದಲ್ಲಿ ಇರಬೇಕು. ದೇವದಾಸಿಯರು ಕೇವಲ ಕೆಳಗಿನ ವರ್ಗದಲ್ಲಿ ಮಾತ್ರ ಯಾಕೆ ಆಗಬೇಕು? ಶ್ರೀಮಂತರಲ್ಲಿ ಯಾಕೆ ದೇವದಾಸಿಯರು ಆಗೋದಿಲ್ಲ? ತಾವುಗಳು ಇಂಥ ಮೂಢನಂಬಿಕೆಯನ್ನು ಬಿಡಬೇಕು. ದೇವರ ಹುಂಡಿಗಳಿಗೆ ಹಾಕುವ ಹಣವನ್ನು ತಮ್ಮ ಮಕ್ಕಳ ಶಿಕ್ಷಣ ಉದ್ಧಾರಕ್ಕಾಗಿ ಉಪಯೋಗಿಸಿ ಅನಿಷ್ಟ ಪದ್ಧತಿ ಮನುವಾದ ಬಿಡಬೇಕೆಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವಣ್ಣವರು ಜೊತೆಯಲ್ಲಿ ಹಲವರು ಹೋರಾಟ ಮಾಡಿದ್ದಾರೆ. ನಮ್ಮ ಮಕ್ಕಳೇ ನಮಗೆ ದೇವರು, ಅವರಿಗಾಗಿ ಶ್ರಮ ಪಡಿ ಎಂದರು. ಅದಲ್ಲದೆ ವಿನಾಕಾರಣ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ಹಣ ಖರ್ಚು ಮಾಡದೆ ಮಕ್ಕಳ ಉದ್ಧಾರಕ್ಕಾಗಿ ಮಾಡಲು ಹೇಳಿ ಎಲ್ಲರಂತೆ ಗೌರವವಾಗಿ ಬಾಳಲು ಹೇಳಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಬೆಳಗಾವಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಆಶಾ ಐಹೊಳೆ ಇವರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಸಾಧಕರಿಗೆ ಸತ್ಕರಿಸಿ ಸನ್ಮಾನಿಸಿದರು. ಈ ಕಾರ್ಯಕ್ರಮದಲ್ಲಿ ಗೋಕಾಕ್ ಮತ್ತು ಮೂಡಲ್ಗಿ ತಾಲೂಕಿನ ಮಾದಿಗ ಸಮಾಜದ ಮುಖಂಡರು ಹಾಗೂ ಇನ್ನುಳಿದವರು ಉಪಸ್ಥಿತರಿದ್ದರು. ಶಿಕ್ಷಣ, ವಿದ್ಯೆ ಮತ್ತು ಅಧಿಕಾರ ಎಂಬ ಬೆಳಕು ಎಲ್ಲ ಜನರಿಗೆ ಮೂಡಲಿ ಎಂಬ ಒಂದು ಸದುದ್ದೇಶದಿಂದ ಜ್ಯೋತಿ ಬೆಳಗಿಸುತ್ತಿರುವ ಮಾನ್ಯ ಶ್ರೀಯುತ ಸತೀಶ ಜಾರಕಿಹೊಳಿ ಹಾಗೂ ವೇದಿಕೆಯ ಆತ್ಮೀಯರಾಗಿರುವ ಎಲ್ಲ ಜನಮಾನ್ಯರಿಗೆ ಅಭಿನಂದನೆ. ಮಾನ್ಯ ಪ್ರೀತಿ ಯಾವುದೇ ಇರಲಿ ಮನಸ್ಸು ಮುಖ್ಯ, ಸ್ನೇಹ ಯಾವುದೇ ಇರಲಿ ಉಳಿಸಿಕೊಳ್ಳುವಿಕೆ ಮುಖ್ಯ. ಈ ಸತ್ಕಾರವನ್ನು ಸ್ವೀಕರಿಸಿದಂತ ಸಹೋದರಿಯರಿಗೆ ಹಾಗೂ ಸತ್ಕಾರ ಸತ್ಕರಿಸಿದಂತ ಸಹೋದರಿಯರಿಗೆ ಧನ್ಯವಾದಗಳು. ಕೃಷಿ ಎಂ ಎಸ್ ಗಣಗೌಡ ಸರ್ಕಾರಿ ಸಹಾಯಕ ಅಭಿಯೋಜಕರು ಗೋಕಾಕ್ ಇವರು ವೇದಿಕೆ ಅತಿಥಿ ಸತ್ಕಾರ ಕಾರ್ಯಕ್ರಮವನ್ನು ಉಪನ್ಯಾಸ ಕಾರ್ಯಕ್ರಮಕ್ಕೆ ಅನಿಯೋಣ. ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ
ಅನಾವಶ್ಯಕವಾಗಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೆಚ್ಚು ದುಡ್ಡು ಖರ್ಚು ಮಾಡದೆ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಒಳ್ಳೆ ಮನೆ ಕಟ್ಟಲಿಕ್ಕೆ ಒಳ್ಳೆ ಆಹಾರ ತಿನ್ನಲಿಕ್ಕೆ ನೀವೆಲ್ಲ ನಿಮ್ಮ ಹಣವನ್ನು ವ್ಯಯ ಮಾಡಿದ್ರೆ ಖಂಡಿತವಾಗಿ ಅವರು ಭವಿಷ್ಯದಲ್ಲಿ ಅಂಬೇಡ್ಕರ್ ಅವರ ಅನ್ವಯ ಆಗ್ತಾರೆ, ಜಗಜೀವನ್ ರಾಮ್ ಅವರ ಅನ್ವಯ ಆಗ್ತಾರೆ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಇರಬೇಕು ಅನ್ನೋ ಮಾತನ್ನು ಹೇಳುತ್ತಾ ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಐಶ್ವರ್ಯ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಂಪಿ ನ್ಯೂಸ್ ಕನ್ನಡ. ಸಬ್ಸ್ಕ್ರೈಬ್ ಅವರ್ ಚಾನೆಲ್, ಕ್ಲಿಕ್ ದ ಬೆಲ್ ಐಕಾನ್ ಅಂಡ್ ಲೈಕ್ ಅವರ್ ವಿಡಿಯೋಸ್.